ಯೋಗೇಶ್ವರು ಬೇರೆ ಪಾರ್ಟಿ ಜೊತೆ ಬೆಚ್ಚಿದ್ದಾರೆ, ಅವ್ರಿಗೆ ಕೊಟ್ಟರೆ ನಾಳೆ ನಮ್ಮ ಅಸ್ತಿತ್ವ ಇಲ್ಲಿ ಸಮಸ್ಯೆ ಆಗ್ತಿದೆ ಅನ್ನೋದು ಅವ್ರಿಗೆ ಒಂದು ನಿನ್ನೆ ಬೆಳಗ್ಗೆನೇ ಬಂದಿತ್ತು. ಬೆಳಗ್ಗೆನೇ ನನ್ನ ಜೊತೆ ಮಾತಾಡಿದಾಗೂ ಕೂಡ ಅದೇ ಹೇಳಿದ್ರು, ಅವ್ರು ಈ ಥರ ಎಲ್ಲ ಹೆಚ್ಚಿಟ್ಕೊಂಡಿದ್ದಾರೆ, ಅದರಿಂದ ನಾವು ಕೊಟ್ಟರೆ ನಮ್ಮ ಎರಡೂ ಪಾರ್ಟಿಗೂ ಬಿ ಜೆ ಪಿಗೆ ಜೆ ಡಿ ಎಸ್ಗೆ ಇದರಿಂದ ಸಮಸ್ಯೆ ಆಗ್ತದೆ, ನೋಡಿ ಬ್ರದರ್ ಬೇಡ ಅನ್ನೋ ನಿನ್ನೆ ಬೆಳಗ್ಗೆನೇ ಅವ್ರಿಗೆ ಮಾಹಿತಿ ಇತ್ತು. ನಮಗೂ ಕೂಡ ಎರಡು ದಿನದಿಂದನೂ ಕೂಡ ಈ ಒಂದು ಏನು ಓಡಾಟಗಳು ಅವರ ನಡೆಗಳು ನಮಗೂ ಎರಡು ದಿನ ಮುಂಚೆನೇ ಗೊತ್ತಾಯಿತು. ಅದು ಕೂಡ ಕೊನೆಯ ಪ್ರಯತ್ನವಾಗಿ ಉಳಿಸ್ಕೊಳೋಂಥದ್ದು ಮಾಡಿದ್ವಿ. ಅವರು ಅದಕ್ಕೆ ನಂಬಿಕೆಯನ್ನು ಅವ್ರು ಉಳಿಸ್ಕೊಂಡೇ ಹೋಗಿದ್ದಾರೆ. ಒಟ್ಟಿನಲ್ಲಿ ಅವ್ರಿಗೂ ಪರ್ಸ್ನಲ್ಲಾಗಿ ಯೋಗೇಶ್ ಅವ್ರಿಗೂ ಇದರಿಂದ ದೊಡ್ಡ ಹಿನ್ನಡೆನೇ, ಮುನ್ನಡೆ ಏನಿಲ್ಲ. ನೋಡ್ತಿರಲ್ಲ ಇನ್ಮೇಲೆ, ಅದಾದಮೇಲೆ ನೋಡ್ತಿರ ಮುಂದೆ ಇನ್ನೂ ರಾಜಕಾರಣ ಇದ್ದೇ ಇರುತ್ತೆ, ನೋಡ್ತಿರಲ್ಲ ಬಂದ ಮೇಲೆ ಏನು ಅವರೇನು ಕಾಂಗ್ರೆಸ್ ಅವರು ಯಾವ ರೀತಿ ನಡೆಸ್ಕೊತಾರೆ ಅನ್ನೋದು ಇವಾಗ ಹೋಗಿರೋದ್ರಲ್ಲೇ ಹ್ಯಾಂಗೆ ನಡೆಸ್ಕೊಂಡು ಕಾಂಗ್ರೆಸ್ ಸಂಪರ್ಕ. ಈಗ ಲಕ್ಷ್ಮಣ ಸವದಿ ಹೋದ್ರಲ್ಲ, ಏನು ಅವ್ರು ಮಂತ್ರಿ ಮಾಡಿದ್ರು, ಅವ್ರನ್ನ ಜಗದೀಶ್ ಶೆಟ್ಟಿ ಹೋದ್ರು, ಏನನ್ನ ಮಾಡಿದ್ರು, ಅವ್ರನ್ನ ಏನು ಮಾಡಲಿಲ್ಲ, ವಾಪಸ್ ಬಂದರು ಜಗದೀಶ್ ಶೆಟ್ಟಿ ಅವರು. ಹಾಗೆ ಇವರು ವಾಪಸ್ ಬರ್ತಾರೆ ಮತ್ತೆ ಸರ್? ಇಲ್ಲ ಇಲ್ಲ, ಈಗ ಪ್ರಶ್ನೆನೇ ಇಲ್ಲ, ಆ ಥರದ್ದು ಯಾವುದು ಪ್ರಶ್ನೆ ಇಲ್ಲ. ಆ ಥರದ್ದು ಏನಿಲ್ಲ, ಅದು ಜೆ ಡಿ ಎಸ್ ಸೀಟ್ ಅಲ್ಲ, ಕರ್ಕೊಳೋ ಪ್ರಶ್ನೆನೇ ಬರೋಲ್ಲ. ಇದು ಜೆ ಡಿ ಎಸ್ ಸೀಟ್ ಇರೋದಿಲ್ಲ, ನಾವು ಕರ್ಕೊಳೋ ಪ್ರಶ್ನೆ ಬರೋಲ್ಲ. ಈಗ ಸರ್ ಅಲ್ಲಿ ಚನ್ನಪಟ್ಟಣದಿಂದ ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ ಅನ್ಸೂಯ ಅವರಿಗೆ ಟಿಕೆಟ್ ಕೊಡಬೇಕಂತ ಏನೋ ಚರ್ಚೆ ಆಗ್ತಾ ಇದೆ ಅಂತ, ನಿಜನಾ ಸರ್? ನೋಡಿ, ಜೆ ಡಿ ಎಸ್ ಅವ್ರು ಯಾರಿಗೇ ಕೊಟ್ಟರು ಕೂಡ ನಾವು ಮುಕ್ತ ಮನಸ್ಸಿಂದ ಒಗ್ಗಟ್ಟಾಗಿ ನಮ್ಮೆಲ್ಲ ಶ್ರಮವನ್ನು ಹಾಕಿ ನಾವು ಜೆ ಡಿ ಎಸ್ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥದ್ದಕ್ಕೆ ಎಲ್ಲ ರೀತಿಯಾದಂಥ ನಾವು ಕೆಲಸವನ್ನು ಮಾಡ್ತೀವಿ, ಒಗ್ಗಟ್ಟಾಗಿ ಮಾಡ್ತೀವಿ. ನಾವು ಕುಮಾರಸ್ವಾಮಿ ಅವರನ್ನು ಕೂಡ ಈಗ ಮಾತಾಡ್ತೀವಿ. ಯಾರು ಬರಲಿ ಯಾರು ಇರಲಿ, ಬಿ ಜೆ ಪಿದು ಒಂದು ಸೈದ್ಧಾಂತಿಕವಾದಂಥ ಒಂದು ನಿಲುವಿರುವಂಥದ್ದು ಕೇಡಬೇಸದು, ಅದು ಹಾಗೇ ಕಂಟಿನ್ಯೂ. ಸರ್, ಸರ್ಕಾರ ಇದ್ದಂಥ ಸಮಯದಲ್ಲೂ ಕೂಡ ಸಿ ಪಿ ಯೋಗೇಶ್ವರನ್ನು ಸರಿಯಾಗಿ ನಡೆಸ್ಕೊಂಡಿಲ್ಲ ಅನ್ನೋ ಒಂದು ಆರೋಪ ಇರುತ್ತೆ ಬಿ ಜೆ ಪಿ ಸರ್ಕಾರದವರಿಗೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಸಿಪಿಎಂ